ಉಡುಪಿ ಅದಮಾರು ಮಠದ ಪರ್ಯಾಯ ಶ್ರೀಕೃಷ್ಣ ಪೂಜಾ ಮಹೋತ್ಸವದ ಅಂಗವಾಗಿ ಮಠದ ಪೀಠಾಧಿಪತಿಗಳಾದ ಈಶಪ್ರಿಯ ತೀರ್ಥ ಶ್ರೀಪಾದರು ಲೋಕಸಂಚಾರವನ್ನು ಕೈಗೊಂಡಿದ್ದಾರೆ. ಇದರ ನಿಮಿತ್ತವಾಗಿ ಮಂಗಳೂರು ಕದ್ರಿಯಲ್ಲಿರುವ ಕಲ್ಕುರ ಪ್ರತಿಷ್ಠಾನದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕುರ ನಿವಾಸಕ್ಕೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಪ್ರದೀಪ್ ಕುಮಾರ್ ಕಲ್ಕುರ ಸ್ವಾಮೀಜಿಗಳ ಪಾದಪೂಜೆಯನ್ನು ನೆರವೇರಿಸಿದರು. ಬಳಿಕ ನಾಣ್ಯಗಳಿಂದ ಶ್ರೀಗಳಿಗೆ ತುಲಾಭಾರ ಸೇವೆ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀಪಾದರು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಕಲ್ಕುರ ಕುಟುಂಬಸ್ಥರು, ಕಾರ್ಪೊರೇಟರ್ ಶಕೀಲಾ ಕಾವಾ, ಕದ್ರಿ ನವನೀತ ಶೆಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಂಪರ್ಕ ಚೆನ್ನಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಒಂದೇ ದಿವಸ ಮಾಡುವಲ್ಲಿ 2 ವರ್ಷಕ್ಕೆ ವಿಸ್ತಾರ ಮಾಡಿದ್ದೇವೆ. ತುಂಬ ಗ್ರಾಮಗಳಿದೆ, ಆ ಎಲ್ಲ ಭಕ್ತರನ್ನು ನಾವು ನೋಡಲಿಕ್ಕೆ ಆಗಬೇಕು ಅನ್ನೋ ಉದ್ದೇಶದಿಂದ. ಮತ್ತು ಅಲ್ಲಿಯ ಜನರು ಸ್ಥಳಕ್ಕೆ ಬರಬೇಕು, ಬಂದು ಅಲ್ಲಿಯ ವಿಶೇಷತೆಗಳನ್ನು ಅರಿತುಕೊಂಡು ಅವರು ಕೂಡ ಆ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಹಕಾರಿಯಾಗಲಿ ಅನ್ನೋ ಉದ್ದೇಶದಿಂದ, ಎಲ್ಲರೂ ಬಂದು ಸೇರುವಂಥ ಒಂದು ತಾಣ ಆಗಲಿ ಅನ್ನೋ ಉದ್ದೇಶದಿಂದ ಅದನ್ನು 2 ವರ್ಷಕ್ಕೆ ವಿಸ್ತಾರ ಮಾಡಿದೆ. ಆವಾಗ ಅವರ ಮನೆಯಲ್ಲಿ ಬೆಳೆದು ಒಂದು ಕಾಯಿ ಆಗ್ಬೋದು, ಅದನ್ನು ಅವರು ತಂದುಕೊಡ್ಬೋದು. ಅಥವಾ ಪತ್ರಂ ಪುಷ್ಪಂ ಪರಂತೋಯಂ ಅಂತ ಕೃಷ್ಣ ಹೇಳಿದ್ದಾನೆ, ಭಕ್ತಿಯಿಂದ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ. ಬಂದು ಅಲ್ಲಿ ಆಚಾರ್ಯರ ಸಂದೇಶಗಳನ್ನು, ಕೃಷ್ಣನ ಮಾತುಗಳನ್ನು ಕೇಳಿಸಿಕೊಂಡು ಆನಂತರ ಅದನ್ನು ಅವರು ಅಳವಡಿಸಿಕೊಳ್ಳುವಂತೆ ಆಗಬೇಕು ಅಂತ. ಹಾಗಾಗಿ 2 ವರ್ಷಗಳಲ್ಲಿ ಆ ಪ್ರಯಾಣಿಕೆಯ ಚಿಂತನೆಯನ್ನು ವಿಸ್ತಾರ ಮಾಡಿದ್ದೆವು. ಜನರು ಅಂತೂ ಬರಲಿಕ್ಕಾಗ್ತದೆ ಅನ್ನೋ ಉದ್ದೇಶದಿಂದ ಇದಂತೂ ಸ್ವಲ್ಪ ಚೆನ್ನಾಗಾಗಬೇಕು ಅನ್ನೋ ಒಂದು ಪ್ರಾರ್ಥನೆ ದೇವರಲ್ಲಿ ನಮ್ಮ.